वेलकम टू सक्षम मीडिया यूट्यूब चैनल रश्मिका मंदण्णा एल्लेडे सुद्दि आग्ता इद्दारे इन्नु इवरु कन्नड फिल्म इंडस्ट्री इंद ब्यान माडबेकु अंत सो एल्लेडे सुद्दि आग्ता इदे इदरोंदिगे अनेक कन्नड पर संघटनेगळु सह इवरन्न ब्यान माडबेकु अंत हेळ्ता इद्दारे सो इदरोंदिगे इदीग रश्मिका मंदण्णरवरिगे ओंदु बिग शॉकिंग न्यूस अन्न होरबंदिदे सो इदर बग्गे कूड इवत्तिन वीडियोदल्लि नानु निमगे कंप्लीट आगि माहितियन्न तिळिसिकोड्तीनि सो ई वीडियोन नीवु कोनेवरेगू नोडि जोतेगे ಈ ವಿಡಿಯೋಗೊಂದು ನೀವು ಲೈಕನ್ನು ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹಿಂದೊಮ್ಮೆ ನ್ಯಾಷನಲ್ ಕ್ರಶ್ ಎಂದು ಕರೆಸಿಕೊಳ್ಳುತ್ತಿದ್ದ ಈ ರಶ್ಮಿಕಾ ಮಂದಣ್ಣ ಎಲ್ಲೆಡೆ ಸುದ್ದಿಯಾಗ್ತಾ ಇದ್ದಾರೆ ಇವರ ಬಗ್ಗೆ ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ರಶ್ಮಿಕಾರವರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಹೊರಬಂದಿದೆ ಸೊ ರಶ್ಮಿಕಾರವರು ಈ ಹಿಂದೆ ಅನೇಕ ಜಾಹೀರಾತುಗಳಲ್ಲಿ ನಟಿಸ್ತಾ ಇದ್ದರು ಮತ್ತು ಇವರು ಅನೇಕ ಜಾಹೀರಾತು ಕಂಪನಿಗಳಿಗೆ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಸೊ ಈಗಲೂ ಕೂಡ ಅನೇಕ ಕಂಪನಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದ್ದಾರೆ ಆದರೆ ಇದೀಗ ಒಂದೆರಡು ಕಂಪನಿಗಳು ರಶ್ಮಿಕಾ ಮಂದಣ್ಣರವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಇಂದ ಕೆಳಗಿಳಿಸಿದ್ದಾರೆ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಇಂದ ಇವರನ್ನು ಕಿತ್ತು ಒಗೆದಿದ್ದಾರೆ ರಶ್ಮಿಕಾ ಮಂದಣ್ಣರವರ ಮೇಲೆ ಭಾರೀ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಸೊ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿಯೂ ಕೂಡ ಭಾರೀ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಸೊ ಇದರಿಂದಾಗಿ ಅನೇಕ ಜಾಹೀರಾತು ಕಂಪನಿಗಳು ರಶ್ಮಿಕಾರವರಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗುತ್ತಿದೆ ಕಜರಾ ಎಂಬ ಪ್ರತಿಷ್ಠಿತ ಕಂಪನಿ ಈಗ ಒಂದು ಬ್ರ್ಯಾಂಡ್ ಅಂಬಾಸಿಡರಿಂದ ರಶ್ಮಿಕಾರವರನ್ನು ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಜರಾ ಒಂದು ಪ್ರತಿಷ್ಠಿತ ಜ್ಯುವೆಲರಿ ಕಂಪನಿ ಇವರು ರಶ್ಮಿಕಾರವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯನ್ನು ಮಾಡಿದ್ದರು ಆದರೆ ಇದೀಗ ರಶ್ಮಿಕಾರವರು ಫಿಲ್ಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅಂತ ಎಲ್ಲೆಡೆ ವಿರೋಧಗಳು ವ್ಯಕ್ತವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಜರಾ ಕಂಪನಿ ಒಂದು ಮೀಟಿಂಗನ್ನು ಕೈಗೊಂಡು ಸೊ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಕಜರಾ ಕಂಪನಿಯ ಜಾಹೀರಾತು ಬ್ರ್ಯಾಂಡ್ ಅಂಬಾಸಿಡರಿಂದ ರಶ್ಮಿಕಾರವನ್ನು ಕೆಳಗಿಳಿಸಲಾಗಿದೆ ಎಂಬ ಮಾಹಿತಿಯು ಇದೀಗ ಹೊರಬಂದಿದೆ ಸೊ ಇದು ರಶ್ಮಿಕಾರವರಿಗೆ ಒಂದು ಆಘಾತದ ವಿಷಯವಾಗಿದೆ ಇನ್ನು ಈ ಒಂದು ಮಾಹಿತಿಯನ್ನು ಕಜರಾ ಕಂಪನಿ ಈಗಾಗಲೇ ತಿಳಿಸಿದ್ದಾರೆ ಇನ್ನು ರಶ್ಮಿಕಾರವರ ಜಾಗದಲ್ಲಿ ತ್ರಿಷಾರವರನ್ನು ಆಯ್ಕೆ ಮಾಡಲಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಇವರು ತಿಳಿಸಿದ್ದಾರೆ ಇದು ರಶ್ಮಿಕಾರವರಿಗೆ ಒಂದು ಆಘಾತದ ವಿಷಯವಾಗಿದೆ ಸೊ ಇನ್ನು ಇದರೊಂದಿಗೆ ರಶ್ಮಿಕಾರವರಿಗೆ ಕನ್ನಡದಲ್ಲಿ ಯಾವುದೇ ನಿರ್ದೇಶಕರು ಸೊ ಯಾವುದೇ ಸಿನಿಮಾಗಳನ್ನು ತೆಗಿತಾ ಇಲ್ಲ ಸೊ ಯಾವುದೇ ಸಿನಿಮಾಗೆ ಇವರಿಗೆ ಚಾನ್ಸ್ಗಳನ್ನು ಕೊಡ್ತಾ ಇಲ್ಲ ಸೊ ಇನ್ನು ಇದೆಲ್ಲ ರಶ್ಮಿಕಾರವರು ಕನ್ನಡಿಗರಿಗೆ ಹಾಗೂ ಕನ್ನಡದ ಬಗ್ಗೆ ಅವಹೇಳನ ಮಾತನಾಡಿರುವುದಕ್ಕೆ ಹಾಗೂ ತನ್ನ ಮೊದಲ ಸಿನಿಮಾದ ಪ್ರೊಡಕ್ಷನ್ನ ಬಗ್ಗೆ ಮಾತನಾಡದೇ ಇರುವುದಕ್ಕೆ ಸೊ ಇದೆಲ್ಲ ಕರ್ಮ ಅಂತಲೇ ಹೇಳ್ಬೋದು ಸೊ ಇನ್ನು ನಿಮ್ಮ ಅಭಿಪ್ರಾಯ ಅಂದರೆ ರಶ್ಮಿಕಾರವರನ್ನು ಬ್ಯಾನ್ ಮಾಡಬೇಕಾ ಬೇಡ ಎಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ